ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಮತ್ತೆ ಈ ಕಂಪ್ಯೂಟರ್ ಟೆಕ್ ಚಾನಲ್ಗೆ ಮತ್ತೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೀವು ನೋಡ್ತಾ ಇರ್ಬೋದು ದಿನ ಅಂದರೆ ಆ್ಯಸ್ ಯೂಶ್ವಲ್ ನೋಡಿದಾಗೆ ನೀವು ನನ್ನ ಮೌಸ್ ಯಾವಾಗಲೂ ವೈಟ್ ಇರ್ತಿತ್ತು, ಇವತ್ತು ಯಾಕೆ ರೆಡ್ ಆಗಿದೆ ಅಂತ ತಿಳ್ಕೊಂಡಿದ್ದೆ ಫ್ರೆಂಡ್ಸ್. ಫ್ರೆಂಡ್ಸ್, ಇದನ್ನು ಕಲರ್ ಹೇಗೆ ಚೇಂಜ್ ಮಾಡೋದು ಅಂದರೆ ನಿಮಗೆ ಬೇಕಾದ ಕಲರ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸೈಜ್ನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದು ಬೇಸಿಕ್ ಇರ್ಬೋದು ಫ್ರೆಂಡ್ಸ್, ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಈ ಟಾಪಿಕನ್ನು ಇಟ್ಕೊಂಬಂದಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಅದಕ್ಕೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಫ್ರೆಂಡ್ಸ್, ಜಸ್ಟ್ ನೀವು ಒಂದು ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅಂದರೆ ನಿಮ್ಮ ಪಿ ಸಿ ಅಥವಾ ಲ್ಯಾಪ್ಟಾಪಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇದ್ದೇ ಇರುತ್ತೆ ಫ್ರೆಂಡ್ಸ್. ನಾನು ವಿಂಡೋಸ್ 10 ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಆದರೂ ಟೈಪ್ ಮಾಡ್ಕೋಬೋದು, ಇಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಈ ಸೆಟ್ಟಿಂಗ್ಸ್ ಅನ್ನೋ ಸಿಂಬಲ್ ಬರುತ್ತೆ, ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಆ ಈ ರೀತಿಯಾಗಿ ರೆಡ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸಿದ್ರೆ, ನೀವು ಇಲ್ಲಿ ಕಾಣ್ತಾ ಇದ್ದಾರೆ ಫ್ರೆಂಡ್ಸ್, ಡಿವೈಸಸ್, ಬ್ಲೂಟೂತ್, ಪ್ರಿಂಟರ್ಸ್, ಮೌಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ನನ್ನ ಕೀಬೋರ್ಡ್ ಆ್ಯಂಡ್ ಪೆನ್, ಆಡಿಯೋ, ಅದರ್ ಡಿವೈಸಸ್, ಇನ್ಕ್ಲೂಡೆಡ್ ಕ್ಯಾಮ್ರಾ ಅಂತ ತೋರಿಸುತ್ತೆ. ಇಲ್ಲಿ ನಿಮ್ದು ಏನೂ ಸೆಟ್ಟಿಂಗ್ಸ್ ಇರಲ್ಲ ಫ್ರೆಂಡ್ಸ್. ಇಲ್ಲಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇಲ್ಲಿ ಡಿವೈಸಸ್ ಅಂದರೆ ಇಲ್ಲಿ ಈ ಸೆಟ್ಟಿಂಗ್ಸ್ ಇದೆ, ಇಲ್ಲಿ ಹೋಮ್ ಇದೆ, ಫೈನ್ ಸೆಟ್ಟಿಂಗ್ಸ್ ಇದೆ, ಡಿವೈಸಸ್, ಬ್ಲೂಟೂತ್, ಅದರ್ ಡಿವೈಸಸ್, ಪ್ರಿಂಟರ್ಸ್ ಆ್ಯಂಡ್ ಸ್ಕ್ಯಾನರ್ಸ್. ಇಲ್ಲಿ ಇರುತ್ತೆ ನೋಡಿ ಫ್ರೆಂಡ್ಸ್ ಮೌಸ್ ಅಂತ, ಮೌಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಇದೇನು ಯೂಸ್ ಇಲ್ಲ ಫ್ರೆಂಡ್ಸ್, ಈ ಕರ್ಸರ್ ಸ್ಪೀಡ್ ಮೇಲೆ ಫ್ರೆಂಡ್. ಈಗ ನಾನು ರೊಟೇಟ್ ಮಾಡ್ತೇನೆ ಅದರ ಸ್ಪೀಡ್ ಫ್ರೆಂಡ್ಸ್. ಇದರಲ್ಲಿ ನಿಮ್ಮದೇನಿಲ್ಲ ಫ್ರೆಂಡ್ಸ್, ನೀವೇನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಏನಾದರೂ ಆಗುತ್ತೆ. ಹಾಗಾಗಿ ಇಲ್ಲಿ ನೋಡ್ಬೇಕು ಫ್ರೆಂಡ್ಸ್, ಈ ರೈಟ್ಸಲ್ಲಿ ನೋಡಿದರೆ ರಿಲೇಟೆಡ್ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ರಿಲೇಟೆಡ್ ಸೆಟ್ಟಿಂಗ್ಸ್, ಅಡ್ಜಸ್ಟ್ ಮೌಸ್ ಸೆನ್ಸ್, ಕರ್ಸರ್ ಸೈಜ್. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ನಿಮ್ಮ ಸೈಜ್ ಇರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿಗೆ ಬೇಕು. ನೋಡಿ ಫ್ರೆಂಡ್ಸ್, ನನ್ನ ಮೌಸ್ ಕರ್ಸರ್ ಹೇಗೆ ದೊಡ್ಡದಾಗಿದೆ. ಆಹಾ, ಅದಕ್ಕೆ ನೀವು ನನಗೆ ಇಷ್ಟೇ ಲಾಸ್ಟ್ ಬೇಕು ಫ್ರೆಂಡ್ಸ್, ಹಾಗಾಗಿ ನಾನು ಇಷ್ಟಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಸ್ವಲ್ಪ ಸೈಜ್ ಹೆಚ್ಚು ಕಮ್ಮಿ ಆದರೆ ಇದಾಗುತ್ತೆ ಫ್ರೆಂಡ್ಸ್, ನಿಮಗೆ ಪ್ರಾಬ್ಲಮ್. ಓಕೆ ಫ್ರೆಂಡ್ಸ್, ಹೋಲಿಬಿಡಿ ಆಮೇಲೆ ಸೆಟ್ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದ್ದಾರೆ ಚೇಂಜ್ ಪಾಯಿಂಟರ್ ಕಲರ್ ಅಂತ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ವೈಟ್. ನೋಡಿ ಫ್ರೆಂಡ್ಸ್, ನಂದು ಹೇಗೆ ಮೌಸ್ ವೈಟ್ ಆಯಿತು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಬ್ಲ್ಯಾಕ್, ತಿನ್ನು ಬ್ಲ್ಯಾಕ್ ಆಯಿತು ಫ್ರೆಂಡ್ಸ್. ಈಗ ನೋಡಿ ಫ್ರೆಂಡ್ಸ್, ನೀವು ಬೇರೆ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಈ ಕಲರ್ ಕಾಣ್ತಾ ಇದ್ದಾರೆ ಫ್ರೆಂಡ್ಸ್. ಫ್ರೆಂಡ್ಸ್, ಇಲ್ಲಿ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್, ಈ ಕಸ್ಟಮ್ ಅನ್ನೋ ಕಲರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ಇಲ್ಲಿ ಕಲರ್ಸ್ ಇರ್ತದೆ ನೋಡಿ ಫ್ರೆಂಡ್ಸ್. ಮೊದಲು ಲೈಮ್ ಅಂದರೆ ನಿಂಬೆಹಣ್ಣಿನ ಕಲರ್ ಬಂತು ಫ್ರೆಂಡ್ಸ್. ಇಲ್ಲಿ ಯೆಲ್ಲೋ ಬಂತು ಫ್ರೆಂಡ್ಸ್. ಇಲ್ಲಿ ಗೋಲ್ಡ್ ಕಲರ್ ಬಂತು ಫ್ರೆಂಡ್ಸ್. ಇಲ್ಲಿ ಪಿಂಕ್ ಕಲರ್ ಬಂತು ಫ್ರೆಂಡ್ಸ್. ಇಲ್ಲಿ ಸ್ಕೈ ಬ್ಲೂ, ಇಲ್ಲಿ ಗ್ರೀನ್ ಬಂತು ಫ್ರೆಂಡ್ಸ್. ಇಲ್ಲಿ ಪರ್ಪಲ್ ಬಂತು ಫ್ರೆಂಡ್ಸ್. ಇಲ್ಲಿ ರೆಡ್ ಬಂತು ಫ್ರೆಂಡ್ಸ್. ಹೇಗೆ ಇಷ್ಟೇ ಕಲರಲ್ಲಿ ನಾವು ಚೇಂಜ್ ಮಾಡ್ಕೋಬೋದಾ ಅಂತ ಹೇಳಿದ್ರೆ, ಇಲ್ಲ ಫ್ರೆಂಡ್ಸ್, ನೀವು ಇನ್ನೂ ಹೆಚ್ಚಿನ ಕಲರ್ ಅಂತ ತಗೋ. ಇಲ್ಲಿ ಕಾಣ್ತಾ ಇದ್ರೆ ಫ್ರೆಂಡ್ಸ್, ಪಿಕ್ ಕಸ್ಟಮ್ ಪಾಯಿಂಟರ್ ಕಲರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕಾಣುತ್ತೆ ಫ್ರೆಂಡ್ಸ್, ನಿಮ್ಮ ಇದರಲ್ಲಿ ಯಾವುದು ಸೆಟ್ ಆಗಲಿಲ್ಲ ಅಂತಂದರೆ. ನೋಡಿ ಫ್ರೆಂಡ್ಸ್, ಹೇಗೆ ಸೆಲೆಕ್ಟ್ ಮಾಡೋದು ಅಂದರೆ, ಈಗ ಫ್ರೆಂಡ್ಸ್ ನನಗೆ ಅದು ಬೇಡ, ವೈಟು, ವೈಟು ಬೇಡ, ಬ್ಲೂ ಬೇಡ, ಏನು ಬೇಡ, ಇವು ಯಾವ ಬೇಡ ಫ್ರೆಂಡ್ಸ್ ನನಗೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ, ಇಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಆರ್ ಜಿ ಬಿ ಇದೆ ಫ್ರೆಂಡ್ಸ್. ಇಲ್ಲಿ HSV ಮಾಡ್ಕೋಬೋದು, ಅಥವಾ ನನಗೆ RGBಯಲ್ಲಿ ಬೇಕು RGB. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ರೆಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆ ಬ್ಲೂ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿಗೆ ತರ್ತೀನಿ ಇದನ್ನು. ಈಗ ನೋಡಿ ಸ್ವಲ್ಪ ಪಿಂಕ್ ಕಲರ್ ಹಾಗೆ ಕಾಣುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲಿ ಬಂತು ಡನ್ ಅಂತ ಕೊಟ್ಟೆ. ನೋಡಿ ಫ್ರೆಂಡ್ಸ್, ನನ್ನ ಕರ್ಸರ್ ಹೇಗೆ ಬ್ಲೂ ಕಲರ್ ಆಯಿತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಪ್ಲೀಸ್ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾವು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ತಕ್ಷಣ ತಲುಪುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ದಿಸ್.